ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಳಬಾಗಲಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ರಾಜ್ಯ ಅಧ್ಯಕ್ಷರಾದ ಬಿ ವಿ ವಿಜೇಂದ್ರ ಅವರು ಮತ್ತು ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ಎರಡೂ ಪಕ್ಷದ ನಾಯಕರು ಮುಖಂಡರುಗಳು ಮತ್ತು ಡಿಸ್ಟಿಕ್ನ ಎಲ್ಲ ನಾಯಕರು ಮುಖಂಡರುಗಳು ಆಗಮಿಸಿದ್ದಾರಿದ್ದಾರೆ. ಇವತ್ತು 4 ಗಂಟೆಗೆ ಅಂಬೇಡ್ಕರ್ ಕಾರ್ ಛತ್ರ ಬಂದು ಹೂವಿನ ಹಾರನ ಮಾಲಾರ್ಪಣ ಮಾಡಿ ಅಲ್ಲಿಂದ ರೋಡ್ ಶೋ ಮಾಡಿ ರೋಡ್ ಶೋಯಿಂದ ವೇದಿಕೆ ಆಗಮಿಸಿ ವೇದಿಕೆ ಮೇಲೆ ಮತಯಾಚನೆಯನ್ನು ಮಾಡಲು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಮತ್ತು ಎಲ್ಲ ನಾಯಕರು ಮುಖಂಡರುಗಳು ಚುನಾವಣೆ ಬಗ್ಗೆ ಪ್ರಚಾರ ಮಾಡಲಿದ್ದಾರೆ. ಈ ಪ್ರಚಾರಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಸಮೃದ್ಧಿ ಮುಂಜನ್ನವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾಡಿನೇನಿ ನಾಗರಾಜನ್ ಅವರು ಎಲ್ಲರ ನಾಯಕರ ಸಮ್ಮುಖದಲ್ಲಿ ಬೃಹತ್ ಸಮ್ಮೇಳನ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಬಂದು ಅವ್ರಿಗೆ ಸ್ವಾಗತನ ಕೋರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಅವರು ನಮ್ಮ ತಾಲೂಕು ಬಗ್ಗೆ, ನಮ್ಮ ತಾಲೂಕಿನ ಜನತೆ ಬಗ್ಗೆ ಎಲ್ಲ ನಮ್ಮ ಇದೆಲ್ಲ ತಿಳಿಸ್ಕೊಡ್ಬೇಕಂತೇಳಿ ನಾವು ಇವತ್ತು ಈ ಪ್ರೋಗ್ರಾಮ್ಗೆ ನಾವೆಲ್ಲರೂ ಹೋಗಿ ಯಶಸ್ಸು ಮಾಡಬೇಕು ಅಂತೇಳಿ. ಎನ್ಡಿ ಅಭ್ಯರ್ಥಿಯಾಗಿ ನಿಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಜೆ ಡಿ ಎಸ್ನಿಂದ ಮಲ್ಲೇಶ್ ಬಾಬು ಅವರು ಅಭ್ಯರ್ಥಿ, ತಾವು ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ತಿಳಿಸ್ಕೊಳ್ಳುತ್ತಿಲ್ಲ. ಈಗ ಸದ್ಯಕ್ಕೆ ವಾತಾವರಣ ಯಾವ ರೀತಿ ಇದೆ ಸರ್? ಇವಾಗ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡೂ ಪಕ್ಷಗಳನ್ನು ಎನ್ ಡಿ ಎ ಆಗಿ ಮಾಡಿ ನಮ್ಮ ಮಲ್ಲೇಶ್ ಬಾಬುವನ್ನು ಅಚ್ಚು ಎತ್ತಿನ ಮತಗಳಲ್ಲಿ ಗೆಲ್ಲಿಸ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಯಾಕಂದರೆ ನಮ್ಮ ಶಾಸಕರಾದ ಸಮೃದ್ಧಿ ಮುಂಜನ್ನವರು ಎಲ್ಲ ಕಡೆಯೂ ಹೋಗಿ ಗೆಲ್ಲಿಸಲೇಬೇಕು, ಮೆಜಾರಿಟಿಯಲ್ಲಿ ಗೆಲ್ಲಿಸಬೇಕು, ನಮ್ಮ ಕೋಲಾರಿನ ಎನ್ ಡಿ ಎ ಅಭ್ಯರ್ಥಿಯ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಬೇಕು ಅಂತೇಳಿ ಎಲ್ಲ ಇದನ್ನು ಮಾಡ್ತಾಯಿದ್ದಾರೆ ಅವರು. ಅವರು ನಮ್ಮ ಅಧ್ಯಕ್ಷರು, ಅದೇ ರೀತಿ ಮುಳಬಾಗಲಲ್ಲಿ ಕೂಡ 1.5 ಲಕ್ಷ ಮೆಜಾರಿಟಿ 1.5 ಲಕ್ಷ ಓಟ್ ಬರಬೇಕಂತೇಳಿ ಇವತ್ತಿನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ, ಚೆನ್ನಾಗಿ ಒಂದು ವರ್ಕ್ ಮಾಡ್ತಾಯಿದ್ದಾರೆ, ಒಳ್ಳೆಯ ಚುನಾವಣೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ, ಯಾವುದೇ ಒಂದಕ್ಕೆ ಇದು ಮಾಡ್ತಾ ಇಲ್ಲ. ನಮ್ಮ ಮಲ್ಲೇಶ್ ಬಾಬುನ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸಬೇಕು ಅಂತೇಳಿ ಎಲ್ಲರೂ ನಮ್ಮ ನಾಯಕರು ಮುಖಂಡರು ನಮ್ಮ ಮತದಾರರು ಎಲ್ಲರೂ ಒಂದು ಒಂದು ಇದು ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತಾರೆ. ತಾವು ಕೂಡ ತಾಲೂಕಿನಾದ್ಯಂತ ಈ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿದ್ದೀರಾ, ಅಲ್ಲಿ ಜನರ ಒಂದು ನಾಡಿ ಮಿಡಿತ ಯಾವ ರೀತಿ ಇದೆ ಸರ್? ಯಾರಿಗೆ ಓಟ್ ಹಾಕ್ಬೇಕಂತ ಗೊತ್ತಿರುತ್ತೆ, ಯಾಕಂದ್ರೆ ರೈತರ ಜೊತೆ ತಾವು ಕೂಡ ಅನ್ವಯಿಸಿದ್ದೀರಾ, ಯಾವ ರೀತಿ ಅನಿಸ್ತಾ? ನಾವು ಎಲ್ಲಿ ಹೋದೋ ಕಾರ್ಯಕ್ರಮದ ವಿಶ್ವಾಸದಿಂದ ಸ್ವಾಗತ ಕೊಡ್ತಾರೆ. ಎಲ್ಲರೂ ನಮ್ಗೆ ಹೇಳ್ತಾಯಿದ್ರೆ ಈ ಸಲ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆಲ್ಲಬೇಕು, ಅವ್ರು ಬಂದರೆ ಒಳ್ಳೆಯ ಕೆಲಸಗಳಾಗತ್ತೆ, ಅದಕ್ಕೋಸ್ಕರ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತೇಳಿ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಇದೇ ಮಾತು ಹೇಳ್ತಾ ಇದ್ದರು. ವಿಶೇಷವಾಗಿ 2 ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ಈಗ 3ನೇ ಬಾರಿ ಆಗಬೇಕಂತ ನಿಮ್ಮ ಪಕ್ಷದವರು ಎನ್ ಡಿ ಎವರು ತುಂಬ ಪ್ರಚಾರ ಮಾಡ್ತಾ ಇದ್ದೀರ, ಅದರ ಬಗ್ಗೆ ತಾವೇನು? ಹೌದು ಸರ್, 2 ಸಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು, 3ನೇ ಸಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು. ಯಾಕಂದರೆ ದೇಶ ನಮ್ಮ ಖುಷಿ ಸಂತೋಷವಾಗಿರಬೇಕು, ದೇಶವನ್ನು ರೈತರು ಒಂದು ಖುಷಿಯಾಗಿರಬೇಕಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು. ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರು, ಎಲ್ಲ ನಾಯಕರು, ಎಲ್ಲ ನಾಗರಿಕರು ಎಲ್ಲರೂ ಇವತ್ತು ಒಂದು ಮೋದಿ ಮೋದಿ ಅಂತ ಒಂದು ಮೋದಿ ಅಂದರೆ ಒಂದು ಒಂದು ಇದಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಮೋದಿನ ನೋಡಿ ಎಲ್ಲ ಚುನಾವಣೆ ಇದರಲ್ಲಿ ಇವತ್ತು ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸೋಕ್ಕೆ ಒಂದು ಮತದಾರರೇ ತೀರ್ಪು ತಗೊಂಡಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ನಿಮಗೆ ಎಷ್ಟು ವಿಶ್ವಾಸ ಇದೆ ಸರ್ ನಿಮಗೆ ಗೆಲ್ತೀರಾ ಅಂತ? ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಅವ್ರು ಕೊಟ್ಟಿರೋದು 20% ಸರ್, 20% ಜನಕ್ಕೆ ಕೊಡ್ತಾ ಸೇರ್ತಾ ಇಲ್ಲ, ಯಾವುದೋ ಒಂದು ಹೇಳ್ತಾರೆ, ಯಾವುದೋ ಆಗ್ತಾ ಇಲ್ಲ, 80% ಸೇರ್ತಾ ಇಲ್ಲ. 80% ಗ್ಯಾರಂಟಿಗಳು ಇವತ್ತು ನಾವು ಗ್ಯಾರಂಟಿ ಕೊಟ್ಟಿದ್ದೆ ಅಂತ ಗ್ಯಾರಂಟಿ ಕೊಟ್ಟಿದ್ದೆ, ಎಲ್ಲಿ ಯಾರು ಗ್ಯಾರಂಟಿ ಕೊಟ್ಟಿದ್ದಾರೆ?
ಯಾರು ಗ್ಯಾರಂಟಿ ಕೊಟ್ಟಿಲ್ಲ, ಅದೆಲ್ಲ ಆಗಲ್ಲ. ಮೋದಿ ಎಷ್ಟು ಗ್ಯಾರಂಟಿಗಳು ಎಷ್ಟು ಕೊಟ್ಟಿದ್ದಾರೆ ಅದು ಗೊತ್ತಾಗಲ್ಲ. ಅದೆಲ್ಲ ಹೇಳೋಕ್ಕಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮೋದಿಯವರು. ಇಂಥ ಕೆಲಸಗಳು ಮುಂದಿನ 5 ವರ್ಷಗಳು ಕೂಡ ಇದೇ ಥರ ಮಾಡಬೇಕು. ಅದಕ್ಕೋಸ್ಕರ ಜನರು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಮತದಾನದ ತೀರ್ಮಾನ ತಗೊಂಡಿದ್ದಾರೆ. ಯಾರೇ ಏನೇ ಹೇಳಿದ್ರು, ಯಾರೇ ಇದು ಮಾಡಿದ್ರು, ಇವತ್ತು ಈ ಸಲ ಮೋದಿ ಬರೋದು ನಿಶ್ಚಯ. ನಮ್ಮ ನಮ್ಮ ಚುನಾವಣೆಯಲ್ಲಿ ನಮ್ಮ ಸಂಸದರು ಗೆಲ್ಲೋದು ನಿಜ. ನಮ್ಮ ಕೋಲಾರ ಮಲ್ಲೇಶ್ ಬಾಬು ಗೆಲ್ಲೋದು ಖಚಿತ. ಓಕೆ, ಥ್ಯಾಂಕ್ ಯು ಸರ್.